ಕನ್ನಡದ ಸದೃದಯಿ ಪ್ರಿಯ ವೀಕ್ಷಕರೇ, ಲಿವಿಂಗ್ ಟುಗೆದರ್ ಇದು ಟ್ರಯಲ್ಲ ಟ್ರಬಲ್ಲ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೇಮ್. ಇಂದಿನ ಸಂಚಿಕೆಯಲ್ಲಿ ಇಂಡೋನೇಷ್ಯಾದಲ್ಲಿ ಲಿವಿಂಗ್ ಟುಗೆದರ್ ಬ್ಯಾನ್ ಆಗಿದೆಯಾ? ಮದುವೆಯ ಹೊರಗಿನ ಲೈಂಗಿಕತೆಗೆ ಅಲ್ಲಿ ಅನುಮತಿ ಇದೆಯಾ? ಭಾರತದಿಂದ ಇಂಡೋನೇಷ್ಯಾಗೆ ಹೋಗ್ತಕ್ಕಂತಹ ಪ್ರಣಯ ಪಕ್ಷಿಗಳಿಗೆ ತೊಂದರೆ ಆಗುತ್ತಾ? ಇಂಡೋನೇಷ್ಯಾ ಪಾರ್ಲಿಮೆಂಟ್ ಹೊಸದಾಗಿ ತಂದಿರುವ ಕ್ರಿಮಿನಲ್ ಕೋಡ್ನಲ್ಲಿ ಏನಿದೆ? ಭಾರತದಲ್ಲಿ ಲಿವಿಂಗ್ ಟುಗೆದರ್ಗೆ ಸಂವಿಧಾನದ ಮಾನ್ಯತೆ ಇದೆಯಾ? ಕಾನೂನಿನ ಮಾನ್ಯತೆ ಏನು? ಏನ್ ಹೇಳುತ್ತೆ ನಮ್ಮ ಸಂವಿಧಾನ? ಎಲ್ಲದಕ್ಕೂ ಎಲ್ಲ ಪ್ರಶ್ನೆಗಳ ಉತ್ತರ ಒಂದೇ ಈ ವಿಡಿಯೋವನ್ನು ಪೂರ್ತಿ ನೋಡಿ ಅಂತ ಹೇಳ್ತಾ, ನಿನಗಾಗಿ ಬರೆದ ಕಾದಂಬರಿಗಳು, ನಿನಗಾಗಿ ಬರೆದ ಕವಿತೆಗಳು ಎನ್ನುವ ಒಂದು ಪುಸ್ತಕದಲ್ಲಿ ಎಚ್ ಎಸ್ ಮುಕ್ತಾಯಕರ್ ಅವರು ಒಂದು ಕವಿತೆ ಬರೀತಾರೆ. ಏನಂತ ಬರೀತಾರೆ ಅಂತಂದ್ರೆ, ನಾನು ಕಾಯುತ್ತಿದ್ದೇನೆ ನಿನ್ನ ಎರಡು ಮಾತಿಗಾಗಿ, ನಾನು ಕಾಯುತ್ತಿದ್ದೇನೆ ನಿನ್ನ ಎರಡು ಮಾತಿಗಾಗಿ, ನಿನ್ನ ತುಟಿಯಂಚಿನಲ್ಲಿ ಅರಳುವ ಆ ಕಿರು ನಗೆಗಾಗಿ. ಈ ತರ ಮುಕ್ತಾಯಕನವರು ತಮ್ಮ ಪುಸ್ತಕದಲ್ಲಿ, ನಿನಗಾಗಿ ಬರೆದ ಕವಿತೆಗಳು ಪುಸ್ತಕದಲ್ಲಿ ಬರೀತಾರೆ. ಆದರೆ ಇಂದಿನ ಪರಿಸ್ಥಿತಿ, ಇಂದಿನ ಸಮಾಜದಲ್ಲಿ ಇಂತಹ ಪರಿಸ್ಥಿತಿ ಇದೆಯಾ? ಇದೆಯಾ ಅಂತ ನೋಡೋಕ್ಕೋದ್ರೆ, ನಾನು ಕಾಯುತ್ತಿದ್ದೇನೆ ಡೇಟಿಂಗ್ ಆಪ್ನಲ್ಲಿ ನಿನಗಾಗಿ, ನಾನು ಕಾಯುತ್ತಿದ್ದೇನೆ ಡೇಟಿಂಗ್ ಆಪ್ನಲ್ಲಿ ನಿನಗಾಗಿ, ನೀ ಸಿಕ್ಕರೆ ಮುಂದಿನ ಹಂತವೇ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ಗಾಗಿ ಎನ್ನುವಂತಹ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಲಿವಿಂಗ್ ಟುಗೆದರ್ ಅಂದರೆ ಏನು ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು. ಶ್ರದ್ಧಾ ವಾಲಕರ್ ಪ್ರಕರಣ, ಡೆಲ್ಲಿಯಲ್ಲಿ ನಡೆದಿರತಕ್ಕಂತಹ ಪ್ರಕರಣ ನಿಮಗೆ ಗೊತ್ತಿರ್ಬೋದು. ತನ್ನ ಗೆಳೆಯನೇ ಆತಳನ್ನ ಕೊಲೆ ಮಾಡಿಬಿಟ್ಟು, ಕೊಲೆಯ ನಂತರ 35 ತುಂಡುಗಳಾಗಿ ವಿವಿಧ ಭಾಗಗಳನ್ನು ತುಂಡರಿಸಿ ಪ್ರತಿದಿನ ರಾತ್ರಿ ಎರಡೆರಡು ಭಾಗಗಳನ್ನು ಬೇರೆ ಕಡೆ ಡಿಸ್ಪೋಸ್ ಮಾಡ್ತಾ ಇದ್ದ, ಈ ಥರ ಮಾಡ್ತಿದ್ದ ಶ್ರದ್ಧಾ ವಾಲಕರ್ ಪ್ರಕರಣ ನಿಮಗೆ ಗೊತ್ತಿದೆ. ಅದೇ ಡೆಲ್ಲಿಯ ಒಂದು ತಿಲಕ್ ನಗರದ ಪೊಲೀಸ್ ಸ್ಟೇಷನ್ನಲ್ಲಿ, ಆ ಒಂದು ಸರೌಂಡಿಂಗಲ್ಲಿ ಮತ್ತೊಂದು ಇದೆ ಲಿವಿಂಗ್ ಟುಗೆದರ್. 35 ವರ್ಷದ ಮಹಿಳೆ, ಆಕೆಯ ಪ್ರಿಯತಮನೆ ಆ ಆಕೆಯನ್ನ ಒಂದು ಚಾಕುವಿನಿಂದ ಚುಚ್ಚಿ ಚುಚ್ಚಿ ಕೊಲೆ ಮಾಡಿರ್ತಕ್ಕಂತಹ ಸಂಗತಿ ನೀವೆಲ್ಲ ಕಾಣ್ತಾ ಇದ್ದೀರಾ. ಇಂತಹ ಪ್ರಕರಣಗಳು ಪ್ರತಿದಿನ ಮೀಡಿಯಾದಲ್ಲಿ ಹಲವಾರು ಪ್ರಕರಣಗಳು ಕಾಣ್ತಾ ಇದ್ದಾವೆ. ಆದರೆ ಇದಕ್ಕೆಲ್ಲ ಕಾರಣ ಏನು ಅಂತೇಳಿ ಹುಡುಕೊಂಡೋದ್ರೆ, ಲಿವಿಂಗ್ ಟುಗೆದರ್ ಎನ್ನುವ ಒಂದು ಪಾಶ್ಚಿಮಾತ್ಯದ ಭೂತ ಭಾರತದಲ್ಲಿ ನರ್ತನ ಮಾಡ್ತಾ ಇದೆ. ಏನಿದು ಲಿವಿಂಗ್ ಟುಗೆದರ್ ಅಂದರೆ, ಲಿವಿಂಗ್ ಟುಗೆದರ್ ಹೇಗೆ ಬಂತು? ಈಗ ಫಾರ್ ಎಕ್ಸಾಂಪಲ್ ನೀವು ನೋಡ್ತಾ ಹೋಗಿ, ಭಾರತದಲ್ಲಿ ಹಿಂದೆ ಒಂದು ಕಾಲ ಇತ್ತು. ಯಾವ ಥರ ಅಂದರೆ, ಫಸ್ಟ್ ಒಂದು ಹುಡುಗ ಹುಡುಗಿ ಮದುವೆ ಆಗಬೇಕು ಅಂದರೆ ಹುಡುಗ ಹುಡುಗಿ ಪರ್ಮಿಷನ್ ಕೇಳ್ತಾ ಇರಲಿಲ್ಲ, ಆ ಒಂದು ಸಮುದಾಯದವರ ಜನರ ಪರ್ಮಿಷನ್ ಕೇಳ್ತಾ ಇದ್ರು. ಆ ಸಮುದಾಯದ ಮುಖಂಡರು ಒಬ್ಬಕ್ಕಿತ್ತು, ಆ ಒಂದು ಇಡೀ ಸಮಾಜ ಒಬ್ಬಕ್ಕಿತ್ತು. ಈ ರೀತಿ ಇತ್ತು. ತದನಂತರ ಸ್ವಲ್ಪ ಬದಲಾವಣೆ ಆಗ್ತಾ ಆಗ್ತಾ ಹುಡುಗ ಹುಡುಗಿನ ಕೇಳಕ್ಕೆ ಬಂದರು, ಹುಡುಗ ಹುಡುಗಿ ಒಪ್ಪಿಗೆ ಒಂದು ಅದಕ್ಕೆ ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಬಂದರು. ಆದರೆ ಅದಾದ ನಂತರ ಲವ್ ಮ್ಯಾರೇಜಸ್ ಸ್ಟಾರ್ಟ್ ಆಯಿತು, ಅದಕ್ಕೆ ಒಪ್ಪಿಗೆ ಇರಲಿಲ್ಲ. ಬಟ್ ಸ್ವಲ್ಪ ದಿನಗಳ ನಂತರ ಅದಕ್ಕೂ ಕೂಡ ಒಪ್ಪಿಗೆ ಬರ್ತಾ ಹೋಯಿತು. ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಭಾರತದಲ್ಲಿ ಈಗ ಲಿವಿಂಗ್ ಟುಗೆದರ್ ಅನ್ನು ನಮ್ಮ ಸಂಸ್ಕೃತಿ ಒಪ್ತಾ ಇಲ್ಲ, ನಮ್ಮ ಜನ ಒಪ್ತಾ ಇಲ್ಲ. ಈಗ ಅಷ್ಟೇ ಅಲ್ಲ, ಇಷ್ಟೇ ಯಾಕೆ ನೀವು ನೋಡ್ತಾ ಹೋಗಿ, ಎತ್ತವರೇ ಒಂದು ತನ್ನ ಮಗಳಿಗೆ ಒಂದು ಒಳ್ಳೆಯ ವರವನ್ನು ಹುಡುಕಿ ಸಾಲ ಸೂಲವನ್ನು ಮಾಡಿ ಧನವನ್ನು ಕೊಟ್ಟು ಅವರಿಗೆ ಒಂದು ಉಡುಗೊರೆಯಾಗಿ ಮತ್ತು ಅವರಿಗೆ ಹಣ ಮತ್ತು ಒಡವೆಗಳನ್ನು ಸುರಿದು ಲಕ್ಷಾಂತರ ಖರ್ಚು ಮಾಡಿ ಮದುವೆ ಮಾಡಿರ್ತಕ್ಕಂತಹ ಮದುವೆಗಳಲ್ಲೇ ಮಗಳು ತನ್ನ ಗಂಡನ ಮನೆಯಲ್ಲಿ ಕೊಲೆಯಾಗ್ತಿರ್ತಕ್ಕಂತಹ ಇಂತಹ ಸಂದರ್ಭದಲ್ಲಿ ಲಿವಿಂಗ್ ಟುಗೆದರ್ನಲ್ಲಿ ಅಪರಾಧ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಲಾಜಿಕಲ್ ಅಂತಕ್ಕಂಥದ್ದನ್ನ ನೀವೇ ಯೋಚನೆ ಮಾಡಿ. ಇಷ್ಟೇ ಅಲ್ಲ, ಭಾರತದ ಒಂದು ಸಂಸ್ಕೃತಿಯಲ್ಲಿ, ನಮ್ಮ ಒಂದು ಪರಂಪರೆಯಲ್ಲಿ ಮರ್ಯಾದೆ ಹತ್ಯೆಗಳು ಕೂಡ ಆಗ್ತಾ ಇದ್ದಾವೆ. ಈಗ ಮರ್ಯಾದೆಗೋಸ್ಕರ ಲವ್ ಮಾಡಿದ್ದೀನಿ ಅಥವಾ ಒಂದು ಲವ್ ಮ್ಯಾರೇಜ್ ಈ ಒಂದು ಸಂದರ್ಭ ಬಂದಾಗ ಹುಡುಗಿ ಅಥವಾ ಹುಡುಗನನ್ನೇ ತನ್ನ ಎತ್ತವರೇ ಕೊಲೆ ಮಾಡುವ ಒಂದು ಪರಿಸ್ಥಿತಿ ಬಂದಿದೆ. ಇಂಥ ಸಂದರ್ಭದಲ್ಲಿ ಯಾರೋ ಗೊತ್ತಿಲ್ಲದೆ ಇರೋನ್ ಜೊತೆ ಲಿವಿಂಗ್ ಟುಗೆದರ್ ಅಂತಂದರೆ, ಯಾರೋ ಒಬ್ಬ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಇಷ್ಟ ಬಂದಂತಹ ಪಾರ್ಟ್ನರ್ ಜೊತೆ ಮದುವೆಗುನ್ನ ಮುಂಚೆ ಸಂಸಾರ ಮಾಡೋದು ಅಂತೇಳಿ ಹೇಳ್ಬೋದು. ಆದರೆ ಈ ಲಿವಿಂಗ್ ಟುಗೆದರಲ್ಲಿ ಅಪರಾಧ ಪ್ರಕರಣಗಳು ಕಡಿಮೆ ಆಗ್ತಾವೋ ಆಗಲ್ವಾ, ನೀವೇ ಯೋಚನೆ ಮಾಡಿ ಅಂತ ಹೇಳ್ತಾ ಈಗ ಇಂಡೋನೇಷ್ಯಾ ಕಡೆ ಬರೋಣ. ಇಂಡೋನೇಷ್ಯಾದಲ್ಲಿ ಏನು ಮಾಡಿದ್ರು ಅಂದರೆ, 6ನೇ ತಾರೀಕು ಡಿಸೆಂಬರಲ್ಲಿ 6ನೇ ತಾರೀಕು ಟ್ಯೂಸ್ಡೇ ಮಂಗಳವಾರ ಏನು ಮಾಡಿದ್ರು, ಅಲ್ಲಿರ್ತಕ್ಕಂತಹ ಪಾರ್ಲಿಮೆಂಟ್ ಒಂದು ಕ್ರಿಮಿನಲ್ ಕೋಡನ್ನು ಜಾರಿಗೆ ತಂದಿದೆ. ಆ ಕ್ರಿಮಿನಲ್ ಕೋಡ್ ಏನಪ್ಪ ಹೇಳುತ್ತೆ ಅಂತಂದರೆ, ಇಟ್ ಬ್ಯಾನ್ಸ್ ಕೋಹ್ಯಾಬಿಟೇಷನ್ ಆಫ್ ಅನ್ಮ್ಯಾರಿಡ್ ಕಪಲ್. ಇಟ್ ಈಸ್ ನಥಿಂಗ್ ಬಟ್ ಲಿವಿಂಗ್ ಟುಗೆದರ್, ಲಿವಿಂಗ್ ರಿಲೇಷನ್ಶಿಪ್, ಇದೇನು ಸಹಬಾಳ್ವೆ ಅಂತೇಳಿ ನಾವೇನು ಕರಿತೀವಿ, ಇದನ್ನು ಬ್ಯಾನ್ ಮಾಡಿದ್ದಾರೆ. ಅಲ್ಲಿ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ತನಗಿಷ್ಟ ಬಂದಂತಹ ಪಾರ್ಟ್ನರ್ ಜೊತೆ ಲಿವಿಂಗ್ ಟುಗೆದರ್ ಇರೋಂಗಿಲ್ಲ, ಮ್ಯಾರೇಜ್ ಆಗಿದೆ, ಇದನ್ನು ಕೂಡ ಬ್ಯಾನ್ ಮಾಡಿದ್ದಾರೆ. ನೆಕ್ಸ್ಟ್, ಬ್ಯಾನ್ಸ್ ಸೆಕ್ಸ್ ಔಟ್ಸೈಡ್ ಮ್ಯಾರೇಜ್. ಅಂದರೆ ಅಲ್ಲಿ ಮದುವೆಯ ಹೊರಗಿನ ಸೆಕ್ಸನ್ನು ಬ್ಯಾನ್ ಮಾಡಿದ್ದಾರೆ. ಅಂದರೆ ಮದುವೆಗಿನ್ನ ಮುಂಚೆ ಆಗಿರ್ಬೋದು
ಅಂದ್ರೆ ಮದುವೆಗಿನ್ನ ಹೊರಗಡೆ ಏನ್ ಸೆಕ್ಸ್ ನಡೆಯುತ್ತೆ ಅದನ್ನ ಬ್ಯಾನ್ ಮಾಡಿದ್ದಾರೆ, ಅದರ ಜೊತೆಗೆ ಅಡಲ್ಟ್ರಿನೂ ಕೂಡ ಬ್ಯಾನ್ ಮಾಡಿದ್ದಾರೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಅಡಲ್ಟ್ರಿ? ಅಡಲ್ಟ್ರಿ ಅಂದ್ರೆ ಒಬ್ಬ ಪುರುಷ ಮದುವೆಯಾಗಿರ್ತಕ್ಕಂತಹ ಪುರುಷ ತನ್ನ ಹೆಂಡತಿಯನ್ನ ಹೊರತುಪಡಿಸಿ ಬೇರೊಬ್ಬಳ ಜೊತೆ ಲೈಂಗಿಕ ಸಂಪರ್ಕವನ್ನ ಮಾಡತಕ್ಕಂಥದ್ದಾಗಿರ್ಬೋದು, ಅಥವಾ ಹೆಂಡತಿ ತನ್ನ ಗಂಡನಿಗೆ ಗೊತ್ತಾಗದಂಗೆ ಬೇರೆಯವ್ರ ಜೊತೆ ಪರ ಪುರುಷನೊಂದಿಗೆ ಲೈಂಗಿಕ ಸಂಪರ್ಕ ಮಾಡಬಹುದಾಗಿದ್ದು ಇದನ್ನ ಅಡಲ್ಟ್ರಿ ಅಂತ ಹೇಳಿ ಕರಿತೀವಿ. ಈ ಅಡಲ್ಟ್ರಿಯನ್ನು ಕೂಡ ಬ್ಯಾನ್ ಮಾಡಿದ್ದಾರೆ. ಇಂಡೋನೇಷ್ಯಾದಲ್ಲಿ ಲಿವಿಂಗ್ ಟುಗೆದರ್ ಇಲ್ಲ, ಇಂಡೋನೇಷ್ಯಾದಲ್ಲಿ ಏನಿದೆ ಬಿಫೋರ್ ಮ್ಯಾರೇಜ್ ಸೆಕ್ಸ್ ಇಲ್ಲ, ನೆಕ್ಸ್ಟ್ ಇಂಡೋನೇಷ್ಯಾದಲ್ಲಿ ಅಕ್ರಮ ಸಂಬಂಧ ಇಲ್ಲ. ಆದ್ರೆ ನಮ್ಮ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು ಅಂದ್ರೆ ಅಕ್ರಮ ಸಂಬಂಧ ಅಪರಾಧ ಅಲ್ಲ ಅಂತ ಹೇಳ್ತು, ಅಂದ್ರೆ ಅಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯವನ್ನ ಎತ್ತಿ ಹಿಡಿಯಿತು. ಇವೆಲ್ಲ ನೋಡ್ತಾ ಬನ್ನಿ, ಅನ್ಮ್ಯಾರಿಡ್ ಕಪಲ್ ಕೋಹ್ಯಾಬಿಟೇಷನ್ ಇಲ್ಲದೆ ಇರೋದಾಗಿರ್ಬೋದು, ಔಟ್ಸೈಡ್ ಸೆಕ್ಸ್ ಮ್ಯಾರೇಜ್ ಆಗಿರ್ಬೋದು, ಅಥವಾ ಅಡಲ್ಟ್ರಿ ಆಗಿರ್ಬೋದು, ಇದೆಲ್ಲ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಹಕ್ಕುಗಳು. ಈ ಒಂದು ವೈಯಕ್ತಿಕ ಹಕ್ಕು ಪರ್ಸನಲ್ ಲಿಬರ್ಟಿನೇ ಇಲ್ಲ, ಅವನಿಗೆ ಪ್ರೈವಸಿ ಅಂತಕ್ಕಂಥದ್ದು ಇಲ್ಲ. ಇಲ್ಲಿ ಮಾನವ ಹಕ್ಕುಗಳ ಒಂದು ಕತೆ ಏನು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆಯಾಗಿ ಬಂದಿರತಕ್ಕಂಥದ್ದು. ಇನ್ ಕೇಸ್ ಏನಾದರೂ ಇದನ್ನು ಬ್ರೇಕ್ ಮಾಡಿದ್ರೆ, ಏನು ಇಂಡೋನೇಷ್ಯಾ ಜಾರಿಗೆ ತಂದಿದ್ದಾರೆ, ಇದೇನಾದರೂ ಬ್ರೇಕ್ ಮಾಡಿದ್ರೆ ಬಿಫೋರ್ ಮ್ಯಾರೇಜ್ ಸೆಕ್ಸ್ ಮಾಡಿದ್ರೆ ಅಥವಾ ಲಿವಿಂಗ್ ಟುಗೆದರ್ ಅಲ್ಲಿದ್ರೆ 1 ವರ್ಷದವರೆಗೂ ಶಿಕ್ಷೆ ಆಗ್ತಕ್ಕಂತಹ ಒಂದು ಪ್ರಮಾಣ ಇದೆ. ಅದರ ಜೊತೆಗೆ ಮತ್ತೊಂದು ಇದಕ್ಕೆ ಈ ಒಂದು ಬಿಲ್ಲನ್ನ ಎಲ್ಲ ಪಾರ್ಟಿ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಕೂಡ ಸಪೋರ್ಟ್ ಮಾಡಿದ್ದಾವೆ, ಯಾರು ಕೂಡ ಅಪೋಸ್ ಮಾಡಿಲ್ಲ ಇಲ್ಲಿ ಅಂದ್ರೆ ಇಂಡೋನೇಷ್ಯಾದಲ್ಲಿ. ಆದರೆ ಇದರ ಒಂದು ಡಿಸ್ಅಡ್ವಾಂಟೇಜಸ್ ಏನಪ್ಪ ಆಗುತ್ತೆ ಅಂದ್ರೆ ಅಲ್ಲಿಗೆ ಬರ್ತಕ್ಕಂತಹ ಹೊರದೇಶದ ಟೂರಿಸ್ಟ್ಗಳ ಮೇಲೆ ಕೂಡ ಇದು ಡಿಸ್ಅಡ್ವಾಂಟೇಜಸ್ ಆಗುತ್ತೆ. ಅಲ್ಲಿ ಕೂಡ ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾದಿಂದ ಯಾರಾದರೂ ಕಪಲ್ ಹೋದ್ರೆ ವಿತೌಟ್ ಮ್ಯಾರೇಜ್ ಅವ್ರ ಮೇಲೂ ಕೂಡ ಕೇಸ್ ಆಗ್ತಾರೆ. ವಿತೌಟ್ ಮ್ಯಾರೇಜ್ ಅಲ್ಲಿ ಸೆಕ್ಸ್ ಮಾಡೋಂಗಿಲ್ಲ, ವಿತೌಟ್ ಮ್ಯಾರೇಜ್ ಜೀವನ ಮಾಡೋಂಗಿಲ್ಲ ಒಟ್ಟಿಗೆ. ಇದು ಇಂಡೋನೇಷ್ಯಾದಲ್ಲಿ ಈ ಒಂದು December 6 ತಂದಿರತಕ್ಕಂತಹ ಒಂದು ಕ್ರಿಮಿನಲ್ ಕೋಡ್. ನೆಕ್ಸ್ಟ್ ಇದರಿಂದ ಏನಾಗುತ್ತೆ ಅಂತ ಅಂದ್ರೆ ಫಾರಿನರ್ಸ್ ಟ್ರಿಪ್ ಬರಲ್ಲ, ಅಲ್ಲಿ ಏನಾಗುತ್ತೆ ಎಕನಾಮಿ ಹೊಡ್ತಾ ಬೀಳುತ್ತೆ, ಡಿಕ್ರೀಸ್ ಆಗುತ್ತೆ ಟೂರಿಸಮ್. ಟೂರಿಸಮ್ ಮೇನ್ ಅಲ್ಲಿ ಇಂಡೋನೇಷ್ಯಾಕ್ಕೆ, ಅದೇ ಡಿಕ್ರೀಸ್ ಆದ್ಮೇಲೆ ಅಲ್ಲಿ ಬಂಡವಾಳದ ಒಳ ಹರಿವು ಅಂತಕ್ಕಂಥದ್ದು ಇರಲ್ಲ, ಕಂಪ್ನೀಸ್ಗಳು ಇನ್ವೆಸ್ಟ್ ಮಾಡೋಕ್ಕೆ ಎದುರುತ್ತವೆ, ಇನ್ವೆಸ್ಟ್ಮೆಂಟ್ ಕೂಡ ಕಡಿಮೆ ಆಗುತ್ತೆ. ಇದಲ್ಲದೆ ನಾವಲ್ಲಿ ಮೇನ್ ಏನು ನೋಡಬೇಕು ಅಂದರೆ ಅಲ್ಲಿರ್ತಕ್ಕಂಥ ಜನರ ವೈಯಕ್ತಿಕ ಹಕ್ಕುಗಳನ್ನು ನೋಡಬೇಕು. ಈಗ ಸೆಕ್ಸ್ ಆಗಿರ್ಬೋದು ಅಥವಾ ಏನಾಗಿರಲಿ, ಅದು ಅವರ ವೈಯಕ್ತಿಕನ ಒಂದು ಸಿವಿಲ್ ಸ್ಕೋರ್ ಮಾಡಿದ್ದಾರೆ ಅಂತಂದರೆ ಎಷ್ಟರ ಮಟ್ಟಿಗೆ ಅಲ್ಲಿ ಮೂಲಭೂತ ಹಕ್ಕುಗಳಿದ್ದಾವೆ ಅಂತೇಳಿ ನಾವು ಥಿಂಕ್ ಮಾಡಬೇಕು. ಇಂಡೋನೇಷ್ಯಾದ ಒಂದು ಲೀಗಲ್ ಇನ್ಸ್ಟಿಟ್ಯೂಷನ್ ಒಬ್ರು ಲಾಯರ್ ಏನ್ ಹೇಳ್ತಾರೆ ಅಂದ್ರೆ ಇದೊಂದು ಇದು ಕೇವಲ ಹಿನ್ನಡೆ ಮಾತ್ರ ಅಲ್ಲ, ಇದು ಪ್ರಜಾಪ್ರಭುತ್ವದ ಇಂಡೋನೇಷ್ಯಾದ ಪ್ರಜಾಪ್ರಭುತ್ವದ ಸಾವು ಅಂತ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ವೈಯಕ್ತಿಕ ಅವರ ಪರ್ಸನಲ್ಗೆ ಅವರ ಪರ್ಸನಲ್ ಲೈಫ್ಗೆ ಥ್ರೆಟನ್ ಆಗ್ತಾ ಇರ್ತಕ್ಕಂಥದ್ದು. ಈಗ ಇಷ್ಟೆಲ್ಲ ನೋಡಿದ್ಮೇಲೆ ನಿಮಗೆ ಲಿವಿಂಗ್ ರಿಲೇಶನ್ಶಿಪ್ ಬಗ್ಗೆ ಭಾರತದಲ್ಲಿ ಯಾವ ರೀತಿ ಕಾನೂನು ಇದೆ, ಭಾರತದ ಸಂವಿಧಾನದ ಪ್ರಕಾರ ಲಿವಿಂಗ್ ರಿಲೇಷನ್ಶಿಪ್ಗೆ ಏನಾದರೂ ಮಹತ್ವ ಇದೆಯಾ, ನಮ್ಮ ಕಾನೂನು ಲಿವಿಂಗ್ ರಿಲೇಷನ್ಶಿಪ್ನ ಸಮ್ಮತಿಸುತ್ತಾ ಅಥವಾ ವಿರೋಧಿಸುತ್ತಾ, ಇವೆಲ್ಲ ಪ್ರಶ್ನೆಗಳು ನಿಮ್ಮ ಮನದಲ್ಲಿ ಮೂಡ್ತಾ ಇರ್ಬೋದು. ಇವೆಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರಿಸಬೇಕು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಇರಿ ಅಂತ ಹೇಳ್ತಾ, ಕಟ್ಟ ಕಡೆಯದಾಗಿ ಉಳಿಯುವ ಒಂದು ಪ್ರಶ್ನೆ ಏನು ಅಂದರೆ ಈ ವೈಯಕ್ತಿಕ ವಿಚಾರವನ್ನು ಇಂಡೋನೇಷ್ಯಾದಲ್ಲಿ ಕ್ರಿಮಿನಲ್ ಕೋಡ್ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವ ಪ್ರಶ್ನೆ ಎಲ್ಲರ ಮುಂದೆ ಹುಟ್ಟುತ್ತೆ ಅಂತ ಹೇಳ್ತಾ, ಭಾರತದಲ್ಲಿ ಲಿವಿಂಗ್ ರಿಲೇಷನ್ಶಿಪ್ಗೆ ಲಿವಿಂಗ್ ಟುಗೆದರ್ಗೆ ಮಾನ್ಯತೆ ಇದೆಯೋ ಇಲ್ವೋ, ನಮ್ಮ ಸಂವಿಧಾನ ಏನು ಹೇಳುತ್ತೆ, ರೂಲ್ಸ್ ಏನು ಹೇಳುತ್ತೆ ಅಂತೇಳಿ ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ, ಜೈ ಹಿಂದ್.